ಬೆನ್ನು ಅಥವಾ ಸೊಂಟ ನೋವಿದ್ದಾಗ ಹೇಗ್ ಮಲ್ಕೊಂಡ್ರೆ ಸರಿ? ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಸೊಂಟ ನೋವು ಜಾಸ್ತಿ ಆಯ್ತು, ಕುತ್ತಿಗೆ ನೋವು ಜಾಸ್ತಿ ಆಯ್ತು ಡಾಕ್ಟ್ರೇ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರೆ. ಅಂದ್ರೆ ಅವ್ರು ಮಲ್ಕೋತಾ ಇರೋ ವಿಧಾನ, ಭಂಗಿ ಮತ್ತು ಹಾಸಿಗೆ, ಮೂರರಲ್ಲಿ ಒಂದು ಅಥವಾ ಮೂರು ಕೂಡ ಸರಿ ಇಲ್ಲದೆ ಇರಬಹುದು. ಯಾವ ರೀತಿಯಾದಂತಹ ಹಾಸಿಗೆಯನ್ನ ನಾವು ಬಳಸಬೇಕು, ಈ ಬೆನ್ನು ಸೊಂಟ ನೋವು ಕಡಿಮೆ ಆಗ್ಬೇಕಂದ್ರೆ ನಾವು ಯಾವ ಭಂಗಿಯಲ್ಲಿ ಮಲ್ಕೋಬೇಕು, ಯಾವ ವಿಧಾನದಲ್ಲಿ ಮಲ್ಕೋಬೇಕು, ಹೇಗೆ ಆ ನರಗಳ ಮೇಲೆ ಒತ್ತಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ನಾವು ಮಲ್ಕೋತಾ ಇರೋ ಭಂಗಿ ಹೇಗಿದೆ, ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ, ಇದನ್ನೆಲ್ಲ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮಗೆ ಒಳ್ಳೆ ನಿದ್ದೆ ಬರಬೇಕು ಅಂದ್ರೆ ನಮ್ಮ ಬೆನ್ನು ಹುರಿಯನ್ನ ಮಲಗಬೇಕಾದ್ರೆ ಯಾವ ತರ ಇಟ್ಕೋಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಬೆನ್ನು ಹುರಿ ಅನ್ನೋದು ಕೇವಲ ಒಂದು ಸ್ಟ್ರೇಟ್ ಲೈನ್, ಒಂದು ಸೀದಾ ರೇಖೆ ಅಲ್ಲದೆ ಅದರಲ್ಲಿ ಕೆಲವೊಂದು ಬೆಂಡ್ಗಳಿರುತ್ತೆ, ಕರ್ವೇಚರ್ ಇರುತ್ತೆ. ಯಾವುದು ಅಂದ್ರೆ ಕುತ್ತಿಗೆ ಹತ್ರ ಸರ್ವೈಕಲ್ ಲಾರ್ಡೋಸಿಸ್, ಬೆನ್ನಿನ ಹತ್ರ ಥೊರಾಸಿಕ್ ಕೈಫೋಸಿಸ್ ಮತ್ತು ಸೊಂಟದ ಹತ್ರ ಲಂಬಾರ್ ಲಾರ್ಡೋಸಿಸ್. ಈ ಮೂರು ಕರ್ವೇಚರ್ಗಳನ್ನ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಆಗಿಟ್ಕೊಂಡು ಅದು ತನ್ನ ಸರಳವಾಗಿ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಇರುವಂತಹ ಕರ್ವೇಚರ್ ಅನ್ನ ಮೇಂಟೈನ್ ಮಾಡುವಂತಹ ಭಂಗಿಯಲ್ಲಿ ನಾವು ಮಲ್ಕೊಂಡ್ರೆ ಯಾವುದೇ ರೀತಿಯಾದಂತಹ ನರಗಳ ಮೇಲೆ ಒತ್ತಡ ಬೀಳೋದಿಲ್ಲ, ನಮ್ಗೆ ಒಳ್ಳೆ ನಿದ್ದೆ, ಚೆನ್ನಾಗಿ ನಿದ್ದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ, ನೋವಿಲ್ಲದೆ ನಿದ್ದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟ ಅಲ್ಲದೇನೆ ನಾವು ಮಲ್ಕೋಬೇಕಾದ್ರೆ ಕೆಲವೊಂದಿಷ್ಟು ಪ್ರೆಷರ್ ಪಾಯಿಂಟ್ಸ್ಗಳನ್ನ ನಾವು ನಮ್ಮ ದೇಹ ಉಂಟು ಮಾಡುತ್ತೆ. ಅಂದ್ರೆ ನಾವು ಮಗ್ಲಲ್ಲಿ ಮಲ್ಕೊಂಡಾಗ ಭುಜದ ಹತ್ರ, ನಮ್ಮ ತೊಡೆ ಹಿಪ್ ಜಾಯಿಂಟ್ ಹತ್ರ, ಅಥವಾ ಅಂಗಾತ ಮಲ್ಕೊಂಡಾಗ ನಮ್ಮ ಬೆನ್ನು ಹುರಿಯ ಹತ್ರ, ಈ ರೀತಿಯಾದಂತಹ ಪ್ರೆಷರ್ ಪಾಯಿಂಟ್ಸ್ ಆದಷ್ಟು ಕಡಿಮೆ ಇರೋ ರೀತಿಯಲ್ಲಿ ನಾವು ಆ ರೀತಿಯಾದಂತಹ ಹಾಸಿಗೆಯಲ್ಲಿ ಭಂಗಿಯಲ್ಲಿ ಮಲ್ಕೊಂಡ್ರೆ ಬಹಳ ಚೆನ್ನಾಗಿ ಏನೂ ತೊಂದರೆ ಇಲ್ಲದೆ ನೋವಿಲ್ಲದೆ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ನೋವಿಲ್ಲದೆ ನಿದ್ದೆ ಮಾಡಬೇಕು ಅಂತಂದ್ರೆ ನಮ್ಮ ಬೆನ್ನು ಹುರಿಯನ್ನ ನ್ಯಾಚುರಲ್ ಆಗಿರುವಂತಹ ಅಲೈನ್ಮೆಂಟ್ ಅಲ್ಲಿ ಇಟ್ಕೋಬೇಕು, ಪ್ರೆಷರ್ ಪಾಯಿಂಟ್ಸ್ಗಳು ಆದಷ್ಟು ಕಡಿಮೆ ಇರಬೇಕು. ಈ ಮಲ್ಕುವಂತಹ ಭಂಗಿಗಳಲ್ಲಿ ಮುಖ್ಯವಾಗಿ ಮೂರು ತರ ಇದೆ. ಒಂದು ಬ್ಯಾಕ್ ಸ್ಲೀಪರ್, ಅಂದ್ರೆ ಬೆನ್ನಿನ ಮೇಲೆ ಅಂಗಾತ ಮಲ್ಕುವಂತವರು. ಸೈಡ್ ಸ್ಲೀಪರ್ಸ್, ಒಂದು ಮಗ್ಲಲ್ಲಿ ಮಲ್ಕುವಂತವರು. ಮೂರನೇದು ಸ್ಟಮಕ್ ಸ್ಲೀಪರ್ಸ್, ಅಂದ್ರೆ ಹೊಟ್ಟೆ ಮೇಲೆ ಮಲ್ಗುವಂತವರು, ಅಂದ್ರೆ ಉಲ್ಟಾ ಮಲ್ಗುವಂತವರು. ಇದರಲ್ಲಿ ಯಾವುದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಯಾವುದರ ಅಡ್ವಾಂಟೇಜಸ್ ಅಂದ್ರೆ ನಮ್ಗೆ ಉಪಯೋಗಗಳೇನು, ಅಥವಾ ಯಾವುದರ ಅಡ್ಡ ಪರಿಣಾಮ ಹೆಚ್ಚು, ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಬ್ಯಾಕ್ ಸ್ಲೀಪರ್ಸ್, ಅಂದ್ರೆ ಬೆನ್ನಿನ ಮೇಲೆ ಮಲ್ಕೊಡುವಂತವರು, ಅಂಗಾತ ಮಲ್ಕೊಡುವಂತವರು. ಇದರಿಂದ ನಮ್ಮ ದೇಹ ತೂಕ ಈವನ್ ಆಗಿ, ಅಂದ್ರೆ ಆ ಹಾಸಿಗೆ ಮೇಲೆ ಅಥವಾ ನೆಲದ ಮೇಲೆ ಸರಿಯಾದ ರೀತಿಯಲ್ಲಿ ಸಮವಾಗಿ ಹಂಚೋಗುತ್ತೆ. ಅಂದ್ರೆ ನಮ್ಮ ತಲೆ, ಭುಜ, ಬೆನ್ನು, ಕಾಲಿನ ಮೇಲೆ ಸಮವಾಗಿ ಹಂಚೋಗ್ಬಿಡುತ್ತೆ. ಸೊ ಇದು ಬಹಳ ಒಳ್ಳೇದು. ಇದರ ಜೊತೆಗೆ ನಮ್ಮ ಇಡೀ ಬೆನ್ನು ಹುರಿಯನ್ನ ನ್ಯೂಟ್ರಲ್ ಆಗಿ ಮೇಂಟೈನ್ ಮಾಡಲಿಕ್ಕೆ, ಆ ಅಲೈನ್ಮೆಂಟ್ ಮೇಂಟೈನ್ ಮಾಡಲಿಕ್ಕೆ ಇದು ಬಹಳ ಒಳ್ಳೇದು. ಆದ್ರೆ ಈ ರೀತಿ ಮಲ್ಕೊಂಡಿದ್ದಾಗ ನಾವು ಕೆಲವೊಂದು ಮುಂಜಾಗ್ರತೆಯನ್ನ ವಹಿಸಬೇಕು. ನಮ್ಗೆ ಬೆನ್ನು ಅಥವಾ ಸೊಂಟ ನೋವಿದ್ರೆ, ನರದ ಮೇಲೆ ಒತ್ತಡ ಇದ್ರೆ, ಡಿಸ್ಕ್ ಸಮಸ್ಯೆ ಇದ್ರೆ, ಸಯಾಟಿಕಾ ಇದ್ರೆ, ಅವಾಗ ಆ ಈ ರೀತಿ ಅಂಗಾತ ಸೀದ ಮಲ್ಕೊಳ್ಳೋದ್ರಿಂದ ನಮ್ಮ ಸೊಂಟದ ಭಾಗದಲ್ಲಿ ಪೆಲ್ವೆಸ್ ಅನ್ನೋದು ಸ್ವಲ್ಪ ಆಂಟೀರಿಯರ್ ಆಗಿ ಟಿಲ್ಟ್ ಆಗಿರುತ್ತೆ. ಅವಾಗ ನಮ್ಮ ಕೆಳಗಡೆ ಬೆನ್ನಿನ ಮೇಲೆ ಲಂಬಾರ್ ಸ್ಪೈನ್ ಮೇಲೆ ಹೆಚ್ಚು ಒತ್ತಡ ಬಿದ್ದು, ನರದ ಮೇಲೆ ಒತ್ತಡ ಬಿದ್ದು ನೋವು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇದನ್ನ ನಾವು ಸರಿಪಡಿಸಬೇಕು ಅಂದ್ರೆ ನಮ್ಮ ಕಾಲಿನ ಕೆಳಗಡೆ ಎರಡು ದಿಂಬನ್ನು ಇಟ್ಕೊಂಡ್ರೆ, ಒಂದು ಅಥವಾ ಎರಡು ದಿಂಬು, ಅಥವಾ ಒಂದು ದಿವಾನ್ ಕಾಟ್ ಅಲ್ಲಿ ನಾವು ಉಪಯೋಗಿಸುವಂತಹ ರೌಂಡ್ ಪಿಲ್ಲೋ, ಅದನ್ನ ಇಟ್ಕೊಂಡ್ರೆ ನಮ್ಮ ಕಾಲನ್ನ ನಾವು ಮಡಚ್ಕೊಂಡಾಗ ಆ ಬೆನ್ನು ಲಂಬಾರ್ ಕರ್ವೇಚರ್, ಲಂಬಾರ್ ಲಾರ್ಡೋಸಿಸ್ ಸಮವಾಗಿ ಆಗಿ ಅವಾಗ ನರದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ, ಬಹಳ ಚೆನ್ನಾಗಿ ನಾವು ನೋವಿಲ್ಲದೆ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ನಮ್ಮ ಕುತ್ತಿಗೆ ಸರಿಯಾಗಿ ಸಪೋರ್ಟೆಡ್ ಆಗಿರಬೇಕು. ಕುತ್ತಿಗೆ ಸರಿಯಾಗಿ ಸಪೋರ್ಟೆಡ್ ಆಗಿರಬೇಕು ಅಂದ್ರೆ ತೆಳು ದಿಂಬನ್ನ ನಾವು ತಲೆ ಕೆಳಗಡೆ ಇಟ್ಕೋಬಹುದು, ಅಥವಾ ಒಂದು ಟವೆಲ್ ಅನ್ನ ರೋಲ್ ಮಾಡಿಕೊಂಡು ಕುತ್ತಿಗೆ ಕೆಳಗಡೆ ಇಟ್ಕೊಳ್ಳೋದ್ರಿಂದ ನಾವು ಅಂಗಾತ ಮಲ್ಕೊಂಡಾಗ ಬಹಳ ಚೆನ್ನಾಗಿ ನಮ್ಮ ಇಡೀ ಬೆನ್ನು ಹುರಿಯನ್ನ ನಾವು ನೇರವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಿನ ಜನ ಈ ಅಂಗಾತ ಮಲ್ಕೊಂಡಿರೋರು ತುಂಬಾ ಸಾಫ್ಟ್ ಆಗಿರುವಂತಹ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಆ ಬೆನ್ನಿಗೆ ಸರಿಯಾಗಿ ಸಪೋರ್ಟೇ ಸಿಗೋದಿಲ್ಲ. ಆದ್ರಿಂದ ಬೆನ್ನಿನ ಮೇಲೆ ಮಲ್ಕೊಳ್ಳುವಂತಹ ಅಭ್ಯಾಸ ಹೆಚ್ಚಿರೋರಿಗೆ ಸ್ವಲ್ಪ ಗಟ್ಟಿಯಾಗಿರುವಂತಹ ಹಾಸಿಗೆ, ಅಂದ್ರೆ ಫರ್ಮ್ ಮ್ಯಾಟ್ರೆಸ್ ಮೇಲೆ ಮಲ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀವಿ. ಹಾಗೆ ಅಂತ ನಾವು ನೆಲದ ಮೇಲೆ ಮಲ್ಕೊಂಡ್ರು ಅದ್ರ ಮೇಲೆ ಒತ್ತಡ ಬೀಳುವಂಥದ್ದು, ಬೆನ್ನಿನ ಮೇಲೆ ನರದ ಮೇಲೆ ಒತ್ತಡ ಬೀಳೋ ಸಾಧ್ಯತೆ ಜಾಸ್ತಿ ಆಗ್ಬೋದು. ಸೊ ನೆಲದ ಮೇಲೆ ಮಲ್ಕೊಳ್ಳೋಕ್ಕಿಂತ ಒಂದು ಸಣ್ಣ ಮ್ಯಾಟ್ರೆಸ್ ಅನ್ನ ಹಾಸ್ಕೊಂಡು, ಫರ್ಮ್ ಆಗಿರುವಂತಹ ಒಂದು ಚಿಕ್ಕ ಹಾಸಿಗೆಯನ್ನ ಹಾಸ್ಕೊಂಡು ಮಲ್ಕೊಳ್ಳೋದು ಬಹಳ ಒಳ್ಳೇದು. ಕುತ್ತಿಗೆ ಹತ್ರ ಒಂದು ಸಪೋರ್ಟ್, ಕಾಲಿನ ಕೆಳಗಡೆ ಒಂದು ಸಪೋರ್ಟ್ ಮಾಡೋದ್ರಿಂದ ನಮ್ಮ ಸ್ಪೈನ್ ಅನ್ನ ನ್ಯೂಟ್ರಲ್ ಆಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು ಸೈಡ್ ಸ್ಲೀಪರ್ಸ್, ಅಂದ್ರೆ ಮಗ್ಲಲ್ಲಿ ಮಲ್ಕೊಳ್ಳುವಂತವರು. ಸಾಮಾನ್ಯವಾಗಿ ನೋಡಿದ್ರೆ 70-75% ಜನ ಹೆಚ್ಚು ಮಲ್ಕೊಳ್ಳೋದು ಈ ಮಗ್ಲಲ್ಲೇ.
ಆದ್ರಿಂದ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದರಿಂದ ಉಪಯೋಗ ಏನು, ಇದರಿಂದ ಅಡ್ಡ ಪರಿಣಾಮ ಏನು ಅಂತ. ನಾವು ಮಂದು ಮಗ್ಲಲ್ಲಿ ಮಲ್ಕೊಂಡಾಗ ನಮ್ಮ ಬೆನ್ನು ಹೊರಿಯ ಅಲೈನ್ಮೆಂಟ್ ಅನ್ನ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಕೆಲವೊಮ್ಮೆ ಅದನ್ನ ಸರಿಯಾಗಿ ಅಲೈನ್ಮೆಂಟ್ ಅನ್ನ ಮೇಂಟೈನ್ ಮಾಡದೇ ಇದ್ರೆ ನಮ್ಗೆ ತೊಂದರೆ ಆಗ್ಬಹುದು. ನಾವು ಮಗ್ಲಲ್ಲಿ ಮಲ್ಕೊಂಡಾಗ ನಮ್ಮ ಭುಜ ಮತ್ತು ಹಿಪ್ ಜಾಯಿಂಟ್ ಮೇಲೆ ಒತ್ತಡ ಬೀಳುವಂತ ಪ್ರೆಷರ್ ಪಾಯಿಂಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಆವಾಗ ನೋವು ಹೆಚ್ಚಾಗ್ಬಿಡ್ಬೋದು. ಅದು ಒಂದು. ಅದರ ಜೊತೆಗೆ ನಾವು ಸೈಡಲ್ಲಿ ಮಲ್ಕೊಂಡಾಗ ನಮ್ಮ ಕುತ್ತಿಗೆ ಆ ಹಾಸಿಗೆ ಕಡೆಗೆ ವಾಲ್ದಾಗ ನರದ ಮೇಲೆ ಒತ್ತಡ ಬೀಳ್ಬೋದು. ಅದಕ್ಕೆ ಸಪೋರ್ಟ್ ಆಗಿ ಒಂದು ಸರಿಯಾದ ದಿಂಬನ್ನ ನಾವು ಉಪಯೋಗಿಸಬೇಕು. ಕುತ್ತಿಗೆಗೆ ಸರಿಯಾಗಿ ಸಪೋರ್ಟ್ ಕೊಡುವಂತಹ ಆ ಬೆನ್ನುಹುರಿಯನ್ನ ಅಲೈನ್ಮೆಂಟ್ ನ್ಯಾಚುರಲ್ ಅಲೈನ್ಮೆಂಟ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಆಗುವಂತಹ ದಿಂಬನ್ನ ಉಪಯೋಗಿಸಬೇಕು. ತುಂಬಾ ದಪ್ಪ ದಿಂಬಾದ್ರೆ ಇನ್ನೊಂದ್ ಕಡೆಗೆ ಕುತ್ತಿಗೆ ವಾಲಿ ನರದ ಮೇಲೆ ಒತ್ತಡ ಜಾಸ್ತಿ ಆಗ್ಬಹುದು. ತೆಳು ದಿಂಬಾದ್ರೂ ಕೂಡ ಆ ಹಾಸಿಗೆ ಕಡೆಗೆ ಆ ಕುತ್ತಿಗೆ ವಾಲ್ದಾಗ ನರದ ಮೇಲೆ ಒತ್ತಡ ಹೆಚ್ಚಾಗ್ಬಿಡ್ಬೋದು. ಸರಿಯಾದ ಸೈಜಿನ ದಿಂಬು ಬೇಕು. ಅಂಗಾತ ಮಲ್ಕೊಂಡಾಗ ನಾವು ಎಷ್ಟು ದಿಂಬು ಉಪಯೋಗಿಸ್ತೀವೋ ಅದಕ್ಕಿಂತ ಸ್ವಲ್ಪ ದಪ್ಪ ದಿಂಬು ಬೇಕು. ಅದು ಅವರವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ದಿಂಬನ್ನ ಬಳಸಬೇಕು ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಅಗಲ ಭುಜ ಇರುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ದಪ್ಪ ದಿಂಬು ಬೇಕಾಗಬಹುದು. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ ನಾವು ಮಗ್ಲಲ್ಲಿ ಮಲ್ಕೊಂಡಾಗ ನಮ್ಮ ಹಿಪ್ ಜಾಯಿಂಟ್, ಯಾವ ಹಿಪ್ ಜಾಯಿಂಟ್ ಅಥವಾ ನರದ ಮೇಲೆ ಒತ್ತಡ ಇರುವಂತಹ ಭಾಗ ಇರುತ್ತೋ, ಯಾವ ಕಾಲಿಗೆ ಸೆಳೆತ ಇದೆಯೋ, ಸಯಾಟಿಕಾ ಇದೆಯೋ, ಡಿಸ್ಕ್ ಸಮಸ್ಯೆ ತೊಂದರೆ ಕೊಡ್ತಾ ಇದೆಯೋ, ಆ ಭಾಗ ಮೇಲಿದ್ದಷ್ಟು ಒಳ್ಳೆಯದು. ಯಾಕಂದ್ರೆ ಅದರ ಮೇಲೆ ಒತ್ತಡ ಕಡಿಮೆ ಬೀಳುತ್ತೆ. ಇನ್ನೊಂದು, ನಾವು ಮಗ್ಲಲ್ಲಿ ಮಲ್ಕೊಂಡಾಗ ಮೇಲಿರುವಂತಹ ಕಾಲು ಅಥವಾ ಹಿಪ್ ಜಾಯಿಂಟ್ ಕಾಲು ಕೆಳಗಡೆ ಬೀಳುವಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ ವಾಲಿ ಆ ಅಲೈನ್ಮೆಂಟ್ ತಪ್ಪು ಹೋಗುವಂತಹ ಸಾಧ್ಯತೆ ಇರುತ್ತೆ. ಅದಾಗಬಾರದು ಅಂತಂದ್ರೆ ನಮ್ಮ ಎರಡು ಕಾಲುಗಳ ಮಧ್ಯೆ ಒಂದು ದಿಂಬನ್ ಇಟ್ಕೋಬೇಕು. ಮಂಡಿ ಹತ್ರ, ಹಿಪ್ ಜಾಯಿಂಟ್ ಹತ್ರ ಸ್ವಲ್ಪ ಮಡಚಿಕೊಂಡು ಎರಡು ಕಾಲುಗಳ ಮಧ್ಯೆ ದಿಂಬನ್ ಇಟ್ಕೊಂಡಾಗ ಆ ಬೆನ್ನು ಹುರಿಯ ಹತ್ರದಲ್ಲಿರುವಂತಹ ಮಾಂಸಖಂಡಗಳು ಫ್ರೀ ಆಗುತ್ತೆ, ನರದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಸುಲಭವಾಗಿ ಆ ನೋವನ್ನ, ಬೆನ್ನು ನೋವನ್ನ ಕಡಿಮೆ ಮಾಡಿಕೊಂಡು ನಾವು ಮಲ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೈಡಲ್ಲಿ ಮಲ್ಕೊಳ್ಳುವಂಥವ್ರು ಸಾಫ್ಟ್ ಆಗಿರುವಂತಹ ಮೆತ್ತನೆಯ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕಂದ್ರೆ ಭುಜ ಮತ್ತು ಆ ಹಿಪ್ ಜಾಯಿಂಟ್ ಹತ್ರ, ಸೊಂಟದ ಕೀಲಿನ ಹತ್ರ ಒತ್ತಡ ಕಡಿಮೆ ಆದಾಗ ಚೆನ್ನಾಗಿ ನಿದ್ದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಸರಿಯಾದ ರೀತಿಯಲ್ಲಿ ಮಗ್ಲಲ್ಲಿ ಮಲ್ಕೊಂಡಾಗ ಸಾಫ್ಟ್ ಆಗಿರುವಂತಹ ಹಾಸಿಗೆ, ಕುತ್ತಿಗೆ ಹತ್ರ ಒಂದು ದಿಂಬು, ಎರಡು ಕಾಲುಗಳ ಮಧ್ಯ ಒಂದು ದಿಂಬನ್ನ ಬಳಸಿದಾಗ ನಮ್ಮ ಸೊಂಟ ನೋವು ಕಡಿಮೆ ಮಾಡಿಕೊಂಡು ಮಲ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು, ಸ್ಟಮಕ್ ಸ್ಲೀಪರ್ಸ್ ಅಂದ್ರೆ ಹೊಟ್ಟೆ ಮೇಲೆ ಮಲ್ಕೊಳ್ಳುವಂತವರು. ಇದು ನಮ್ಮ ಕುತ್ತಿಗೆ ನೋವಿಗೆ ಅಥವಾ ಸೊಂಟ ನೋವಿಗೆ ಅತ್ಯಂತ ಹಾನಿಕಾರಕ ಪೊಸಿಷನ್ ಅಥವಾ ಭಂಗಿ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ನಾವು ಈ ರೀತಿ ಹೊಟ್ಟೆ ಮೇಲೆ ಮಲ್ಕೊಂಡಾಗ ನಮ್ಮ ಕುತ್ತಿಗೆಯನ್ನ, ತಲೆಯನ್ನ ಒಂದಲ್ಲ ಒಂದ್ ಕಡೆ ತಿರುಗಿಸಬೇಕಾಗತ್ತೆ. ಅವಾಗ ಕುತ್ತಿಗೆಯ ಬೆನ್ನು ಹುರಿಯ ಅಲೈನ್ಮೆಂಟ್ ತಪ್ಪದಾಗ ನರದ ಮೇಲೆ ಬಹಳ ಒತ್ತಡ ಜಾಸ್ತಿ ಬಂದು ಕುತ್ತಿಗೆ ನೋವು ಜಾಸ್ತಿ ಆಗುವಂತ ಸಾಧ್ಯತೆ ಇರಬಹುದು. ಅದೇ ರೀತಿ ಬೆನ್ನು ಮತ್ತು ಸೊಂಟದ ಕೀಲ್ಗಳ ಮೇಲೆ, ಮಾಂಸಖಂಡದ ಮೇಲೆ ಹೆಚ್ಚು ಒತ್ತಡ ಬಿದ್ದು ನರಗಳ ಮೇಲೆ ಒತ್ತಡ ಜಾಸ್ತಿಯಾಗಿ ಡಿಸ್ಕ್ ಸಮಸ್ಯೆ, ಸಯಾಟಿಕಾ ಪ್ರಾಬ್ಲಮ್ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಈ ರೀತಿ ತೊಂದರೆಗಳಿದ್ದಾಗ ನಾವು ಹೊಟ್ಟೆ ಮೇಲೆ ಮಲ್ಕೊಳ್ಳೋದು ಬಹಳ ತಪ್ಪು, ಇದನ್ನ ಮಾಡಲೇಬಾರದು ಅಂತ ನಾವು ಹೇಳ್ತೀವಿ. ಅದ್ರ ಜೊತೆಗೆ ನಾವು ಈ ರೀತಿ ಮಲ್ಕೊಳ್ಳೋದ್ರಿಂದ ಉಸಿರಾಡಲಿಕ್ಕೆ ತೊಂದರೆ ಆಗ್ಬಹುದು, ಹೊಟ್ಟೆ ಮೇಲೆ ಇಡೀ ದೇಹದ ಮೇಲೆ ಪ್ರೆಷರ್ ಪಾಯಿಂಟ್ಸ್ ಜಾಸ್ತಿ ಆಗ್ಬಹುದು. ಆದ್ರಿಂದ ನಮ್ಮ ನಿದ್ದೆಗೆ ಸಂಬಂಧಪಟ್ಟಿರುವಂತಹ ತೊಂದರೆಗಳು ಕೂಡ ಈ ರೀತಿ ಮಲ್ಕೊಂಡಾಗ ಹೆಚ್ಚಾಗ್ಬಹುದು. ಉಸಿರಾಟ ಕಷ್ಟ, ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತೀವಿ, ಇದೆಲ್ಲದೂ ಈ ಹೊಟ್ಟೆ ಮೇಲೆ ಮಲ್ಕೊಳ್ಳೋರಿಗೆ ಜಾಸ್ತಿ. ಈ ರೀತಿ ಮಲ್ಕೊಳ್ಳೇಬೇಕು ಅಥವಾ ಮಲ್ಕೊಳ್ಳದೆ ಬೇರೆ ನಮ್ಗೆ ಹೇಗ್ ಮಲ್ಕೊಂಡ್ರು ನಿದ್ದೆನೆ ಬರಲ್ಲ ಅಂತ ಅನ್ನುವಂತಹ ವ್ಯಕ್ತಿಗಳಿಗೆ ಏನ್ ಮಾಡಬಹುದು ಅಂದ್ರೆ, ಹೊಟ್ಟೆ ಕೆಳಗಡೆ ಎರಡು ದಿಂಬನ್ ಇಟ್ಕೊಂಡಾಗ ನಮ್ಮ ಹಿಪ್ ಜಾಯಿಂಟ್ನ ಕೀಲ್ ಮತ್ತು ಮಂಡಿ ಹತ್ರ ಸ್ವಲ್ಪ ಬೆಂಡ್ ಆಗುವಂತಹ ಪೊಸಿಷನ್ ಅಲ್ಲಿ ಮಲ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಆ ಬೆನ್ನುಹುರಿಯ ಮೇಲೆ, ನರದ ಮೇಲೆ ಒತ್ತಡವನ್ನ ಕಡಿಮೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಕುತ್ತಿಗೆಗೆ ಸರಿಯಾದ ದಿಂಬಿನ ಸಪೋರ್ಟ್ ಅನ್ನು ಕೊಟ್ಕೊಂಡು ಎದೆ ಮತ್ತು ಹೊಟ್ಟೆ ಭಾಗವನ್ನ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಕೊಡೋ ರೀತಿಯಲ್ಲಿ ನಾವು ನೋಡ್ಕೋಬಹುದು. ಆದರೂ ಕೂಡ ಇದನ್ನ ನಾವು ಎಷ್ಟು ಮಟ್ಟಿಗೆ ಅವಾಯ್ಡ್ ಮಾಡ್ತೀವೋ, ಈ ರೀತಿ ಮಲ್ಕೊಳ್ಳೋದಿಲ್ವೋ, ಅಷ್ಟು ನಮ್ಮ ಸೊಂಟ ನೋವು, ಕುತ್ತಿಗೆ ನೋವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಹಾಯಕಾಗುತ್ತೆ. ಈಗ ನಾವು ಯಾವ ರೀತಿ ಮಲ್ಕೊಂಡ್ರೆ ಈ ನಮ್ಮ ಬೆನ್ನು ಸೊಂಟ ನೋವು ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಆದ್ರೆ ಯಾವ ರೀತಿಯಾದಂತಹ ಹಾಸಿಗೆಯನ್ನ ನಾವು ಆಯ್ಕೆ ಮಾಡಬೇಕು, ಯಾವ ರೀತಿಯಾದಂತಹ ತಲೆದಿಂಬನ್ನ ನಾವು ಆಯ್ಕೆ ಮಾಡಬೇಕು ಅಂತ ತಿಳ್ಕೋಬೇಕು. ಹಾಸಿಗೆಯಲ್ಲಿ ಮೆತ್ತಗಿರ್ಬೇಕಾ, ಅದು ಗಟ್ಟಿ ಇರ್ಬೇಕಾ, ಅದು ಫೋಮ್ ಮ್ಯಾಟ್ರೆಸ್ ಆಗಿರ್ಬೇಕಾ, ಸ್ಪ್ರಿಂಗ್ ಕಾಯಿಲ್ ಮ್ಯಾಟ್ರೆಸ್, ಅಥವಾ ಹತ್ತಿ ಹಾಸಿಗೆ ಪರವಾಗಿಲ್ವಾ, ಹೈಬ್ರಿಡ್ ಮ್ಯಾಟ್ರೆಸ್ಗೆ ಹೋಗ್ಬೇಕಾ, ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ವಿಡಿಯೋನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಅದೇ ರೀತಿ ದಿಂಬುಗಳಲ್ಲಿ ಯಾವ್ಯಾವ ತರದ ದಿಂಬಿರುತ್ತೆ, ದಪ್ಪ ದಿಂಬು ಒಳ್ಳೆದ, ತೆಳು ದಿಂಬು ಒಳ್ಳೆದ, ಅಥವಾ ದಿಂಬು ಇಲ್ಲದೆ ಮಲ್ಕೊಂಡ್ರೆ ಏನ್ ತೊಂದರೆ ಅಥವಾ ಏನ್ ಉಪಯೋಗ, ಈ ದಿಂಬನ್ನ ಸರಿಯಾದ ಸರ್ವೈಕಲ್ ಪಿಲ್ಲೋ ಅಂದ್ರೆ ಏನು, ಅದರಿಂದ ಏನೇನು ಪ್ರಯೋಜನಗಳಿದೆ, ದಿಂಬನ್ನ ನಾವು ಹೇಗೆ ಸರಿಯಾಗಿ ಬಳಸಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ, ಸರಿಯಾದ ತಲೆದಿಂಬಿನ ಆಯ್ಕೆ ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ.
ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ನಾವು ಇಷ್ಟು ದಿನ ಇಷ್ಟು ವರ್ಷ ಒಂದು ಭಂಗಿಯಲ್ಲಿ ಮಲ್ಕೊಳ್ಳುವಂತಹ ಅಭ್ಯಾಸವನ್ನ ಬೆಳೆಸ್ಕೊಂಡಿರ್ತೀವಿ. ತಕ್ಷಣದಲ್ಲಿ ಅದನ್ನ ಚೇಂಜ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದನ್ನ ಹಂತ ಹಂತವಾಗಿ ನಾವು ತಾಳ್ಮೆಯಿಂದ ಹೇಗೆ ಮಾಡ್ತಾ ಹೋಗ್ಬೋದು ಅಂತ ತಿಳ್ಕೊಳ್ಳೋಣ. ಮೊದಲು ನಾವು ಯಾವ ಭಂಗಿಯಲ್ಲಿ ಹೆಚ್ಚು ಮಲ್ಕೋತೀವಿ ಅನ್ನೋದನ್ನ ಗುರುತಿಸಬೇಕು, ಅದನ್ನ ಕಲ್ತ್ಕೋಬೇಕು. ನಾನು ಮಲ್ಕೊಳಕ್ ಹೋದಾಗ, ರಾತ್ರಿ ಫಸ್ಟ್ ಮಲ್ಕೊಂಡಾಗ ಅಥವಾ ನನಗೆ ನಿದ್ದೆ ಬರ್ತಾ ಇದ್ದಾಗ ನಾನು ಯಾವ ಭಂಗಿಯಲ್ಲಿ ಇದ್ದೀನಿ ಅನ್ನೋದನ್ನ ಗಮನಿಸಬೇಕು, ಅದನ್ನ ನೋಟ್ ಮಾಡಬೇಕು. ಅಂಗಾತ ಮಲ್ಕೋತಿದ್ದೀನ, ಸೈಡಲ್ಲಿ ಮಲ್ಕೊಂಡಾಗ ನನಗೆ ಹೆಚ್ಚು ಬೇಗ ನಿದ್ದೆ ಬರುತ್ತಾ ಅನ್ನೋದನ್ನ ಗಮನಿಸಬೇಕು. ಎರಡನೇದು, ನಮ್ಮ ಮನೆಯವ್ರ ಜೊತೆ ನಾವು ಮಾತಾಡ್ಕೊಂಡು ನಾನು ಹೆಚ್ಚು ಮಲ್ಕೊಂಡಿದ್ದಾಗ ಯಾವ ಭಂಗಿಲಿ ಇರ್ತೀನಿ, ಹೆಚ್ಚೊತ್ತು ಸೈಡಲ್ಲೋ ಅಥವಾ ಅಂಗಾತನೋ ಹೊಟ್ಟೆ ಮೇಲೋ ಅಂತ ಅವ್ರ ಹತ್ರ ಕೇಳಿ ತಿಳ್ಕೋಬೇಕು. ಮೂರನೇದು, ಬೆಳಿಗ್ಗೆ ಎದ್ದಾಗ ನಾನು ಯಾವ ಭಂಗಿಯಲ್ಲಿ ಹೇಳ್ತಾ ಇದ್ದೀನಿ, ಎಚ್ಚರಾದಾಗ ನಾನು ಹೇಗಿರ್ತೀನಿ ಅಂತ ಗಮನಿಸ್ಬೇಕು, ಅದನ್ನ ನೋಟ್ ಮಾಡ್ಬೇಕು. ಬೆಳಿಗ್ಗೆ ಎದ್ದಾಗ ನಾನು ನೋವಿಲ್ಲದೆ ಇದ್ದಾಗ ಯಾವ ಭಂಗಿಯಲ್ಲಿದ್ದೆ, ಅಥವಾ ಕುತ್ತಿಗೆ ಸೊಂಟ ನೋವು ಹೆಚ್ಚಾದಾಗ ಯಾವ ಭಂಗಿಯಲ್ಲಿ ಹೇಳ್ತಾ ಇದ್ದೀನಿ ಅನ್ನೋದನ್ನ ಗಮನಿಸ್ಬೇಕು. ಇನ್ನೊಂದು ಸಣ್ಣ ಟಿಪ್ ಅಂದ್ರೆ, ನಾವು ಮಂಡಿ ಕೆಳಗಡೆ ಎರಡು ದಿಂಬನ್ ಇಟ್ಕೊಂಡು ಮಲ್ಕೊಳ್ಳುವಂತಹ ಅಭ್ಯಾಸ ಇಟ್ಕೊಂಡ್ರೆ ನನಗೆ ಹೆಚ್ಚು ಉಲ್ಟಾ ತಿರ್ಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಅದನ್ನ ತಡೆಯೋ ಹಾಗೆ ಅದು ಮಾಡಿದಾಗತ್ತೆ. ಆದ್ರಿಂದ ಮಂಡಿ ಕೆಳಗಡೆ ಎರಡು ದಿಂಬನ್ ಇಟ್ಕೊಂಡು ಮಲ್ಕೊಂಡಾಗ ನಾವು ಉಲ್ಟಾ ಹೊಟ್ಟೆ ಮೇಲೆ ಮಲ್ಕೊಳ್ಳುವಂತಹ ಸಾಧ್ಯತೆ ಕಡಿಮೆ. ಅದರ ಜೊತೆಗೆ ಕೆಲವೊಂದಿಷ್ಟು ಪ್ರಾಕ್ಟೀಸ್ ಅನ್ನ ನಾವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಮಾಡಬೇಕು. ಅಂದ್ರೆ ಒಂದು 2-3 ಗಂಟೆ ಮುಂಚೆ ನನ್ನ ಊಟವನ್ನು ಮುಗಿಸಿರ್ಬೇಕು. ಮಲ್ಕೊಳ್ಳೋಕ್ಕಿಂತ 1 ಗಂಟೆ ಮುಂಚೆ ಆದ್ರೂ ನಾವು ಟಿವಿ ಕಂಪ್ಯೂಟರ್ ಮೊಬೈಲ್ ಅನ್ನ ನೋಡೋದನ್ನ ಸ್ಟಾಪ್ ಮಾಡಿರ್ಬೇಕು. ಒಂದಿಷ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಧ್ಯಾನ ಪ್ರಾಣಾಯಾಮ ಮಾಡಿಕೊಂಡು ಮಲ್ಕೊಂಡಾಗ ಒಳ್ಳೆಯ ನಿದ್ದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ, ನನ್ನ ನೋವುಗಳು ಬೇಗ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಇವತ್ತು ನಾವು ಹೇಗೆ ಮಲ್ಕೊಳ್ಳೋದ್ರಿಂದ ನಮ್ಮ ಬೆನ್ನು ಸೊಂಟ ನೋವನ್ನ ಕಡಿಮೆ ಮಾಡಬಹುದು ಅಂತ ತಿಳ್ಕೊಂಡಿದ್ದೀವಿ. ಅದರ ಜೊತೆಗೆ ಹೇಗೆ ಮಲ್ಕೋಬಾರ್ದು ಅಂತಾನು ಕೂಡ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಶೇರ್ ಮಾಡ್ಕೊಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ. ನಾವೊಂದು ಹೊಸ ವಾಟ್ಸ್ಆಪ್ ಗ್ರೂಪ್ ಅನ್ನ ಶುರು ಮಾಡಿದೀವಿ. ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಉತ್ತೇಜನ ಕೊಡೋ ರೀತಿಯಲ್ಲಿ ಒಂದು ಹೆಲ್ತ್ ಟಿಪ್ ಅನ್ನ ಪ್ರತಿದಿನ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಅದನ್ನ ಸೇರ್ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ, ಅದನ್ನ ನೀವು ಜಾಯ್ನ್ ಆದ್ರೆ ಪ್ರತಿದಿನ ನಿಮ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ನಾನು ಕಳಿಸ್ಕೊಡ್ತೀನಿ.